ಉಷಾ, ಬಾಯರ್ಕೆ ಆಗ್ತಿದೆ, ಒಂಚೂರು ನೀರು ಕೊಡು. ಹಾಂ, ಯಾಕೆ ನಿನ್ ಕಾಲಿಲ್ವಾ? ಬಂದು ಎತ್ಕೊಂಡು ಕುಡಿ. A few moments later. ಉಷಾ, ಸಖತ್ ತಲೆನೋವ್ತಿದೆ, ಒಂಚೂರು ಎಣ್ಣೆ ಹಚ್ಚೋ. ಸೀರಿಯಲ್ ನೋಡ್ತಿರೋದು ಕಾಣಿಸ್ತಿಲ್ವಾ? ಹೋಗ್ ನೀನೇ ಹಚ್ಕೋ. ತುಂಬ ಹೊಟ್ಟೆ ಹಚ್ತೈತೆ, ಒಂಚೂರು ಊಟ ಕೊಡು. ಕೆಲಸ ಮಾಡ್ತಿರೋದು ಕಾಣಿಸ್ತಿಲ್ವಾ? ಹೋಗಿ ಹಾಕೋ, ಹೋಗೋ. ಮನೆ ಯಜಮಾನ ಆಗಿ ನಾನು ಯಾವ ಮಾತು ಕೇಳಲ್ವಲ್ಲ ಅವಳು. ಅವಳು ಬುದ್ಧಿ ಕಲಿಸ್ಬೇಕು. ಹಲೋ ಸೆಟು, ಮೊನ್ನೆ ಗೋಲ್ಡ್ ಚೈನು ಮತ್ತು ಪ್ಲಾಟಿನಮ್ ರಿಂಗ್ ಆರ್ಡರ್ ಕೊಡೋಕೆ ಬಂದಿದ್ವಲ್ಲ. ಹಾಂ 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 ಹಾಂ, ಆ ಗೋಲ್ಡ್ ಚೈನ್ಗೆ ಈ ಡಾಲರು ಹಾರ್ಟ್ ಶೇಪಲ್ಲಿ ಮಾಡಿಕೊಡ್ಬೇಕಿತ್ತಲ್ಲ. ಹಾಂ, ಇವತ್ತು ಸಂಜೆ ಅಷ್ಟು ಡೆಲಿವರಿ ಕೊಟ್ಬಿಡಿ ಸೆಟು, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಎಷ್ಟು ಫಾಸ್ಟಾ ಯಪ್ಪ, ಏನು ಶಕನಪ್ಪ, ಕರೆಂಟ್ ಬೇರೆ ಇಲ್ಲ. ಓ ಏನು ತಂಪಾದ ಗಾಳಿ ಬೀಸ್ತಾ ಇದೆ. ಶೆಕೆ ಅಂತಿದ್ದಲ್ಲ, ಮಲ್ಕೋ, ರೆಸ್ಟ್ ಮಾಡು. ಓಹ್ ಸರಿ ಸರಿ, ಸಿಕ್ಕಾಪಟ್ಟೆ ಕಾಲು ನೋತಾ ಇದೆಯಲ್ಲಪ್ಪ. A few moments later. ರಿತು, ಯಾವಾಗ ಹೋಗೋಣ? ಎಲ್ಗೆ? ಅದೇ ಚೈನು ಉಂಗ್ರ ತರಕ್ಕೆ ಸೇತು ಅಂಗಡಿಗೆ. ಓ ಅದ, ನನ್ನ ಫ್ರೆಂಡ್ ರಮೇಶ ಇದನಲ್ಲ, ಅವನು ಅವನ ಹೆಂಡತಿಗೆ ಚೈನು ಮತ್ತು ಉಂಗ್ರನ ಆರ್ಡ್ರ್ ಮಾಡಿದ್ದ. ಅವ್ನು ಬಿಸಿ ಇದನಂತೆ, ಇಸ್ಕೊಂಬರೋಕ್ಕಾಗಲ್ಲ, ಅದಕ್ಕೆ ನೀನು ಇಸ್ಕೊಂಬಾ ಮಚ್ಚ ಅಂತ ಹೇಳಿದ್ದ. ಅದನ್ನೇ ಸೇಟು ಹತ್ರ ಹೇಳಿದ್ದು. ನೋ 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 ನೋ